ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂತ್ಕರ್ ಇವತ್ತೆಲ್ಲ ಕುತೂಹಲ ಎಕ್ಸಿಟ್ ಪೋಲ್ ಪಂಚ ರಾಜ್ಯ ಚುನಾವಣೆ ಫಲಿತಾಂಶ ಏನಾಗುತ್ತೆ ಸಂಡೆ ಏನ್ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ನೀವು ಹತ್ತು ಹಲವು ಎಕ್ಸಿಟ್ ಪೋಲ್ಗಳನ್ನ ನೋಡಿದ್ದೀರಿ ಆದ್ರೆ ಈ ಪೈಕಿ ರಿವ್ಯೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಕರ್ನಾಟಕದ ಪಕ್ಕಾ ರಿಸಲ್ಟ್ ಕೊಟ್ಟಿದ್ದ ಎಷ್ಟೋ ರಾಜ್ಯಗಳ ಚುನಾವಣೆ ಫಲಿತಾಂಶ ಹೀಗೆ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ ಅನ್ನ ಇಟ್ಟಿದ್ದಂತಹ ಸರ್ವೆ ಈ ಎಕ್ಸಿಟ್ ಪೋಲ್ ಪಂಚರಾಜ್ಯಗಳ ಬಗ್ಗೆ ಏನು ಹೇಳ್ತಾ ಇದೆ ಹಾಗಾದ್ರೆ ಅತ್ಯಂತ ಭಿನ್ನವಾದಂಥ ಏಕೈಕ ಎಕ್ಸಿಟ್ ಪೋಲ್ ಇವತ್ತು ಬಂದಿರುವಂತಹ ನಂಬರ್ಸಲ್ಲೇ ಅತ್ಯಂತ ಭಿನ್ನವಾದ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ ಈ ಸರ್ವೆ ಬೇರೆ ಯಾವುದು ಅಲ್ಲ ಇಂಡಿಯಾ ಟುಡೇ ಆಕ್ಸಸ್ ಮೈ ಇಂಡಿಯಾ ಸಮೀಕ್ಷೆ ಏನು ಹೇಳ್ತಾ ಇದೆ ಹಾಗಾದ್ರೆ ಈಗಾಗಲೇ ನಾವು ನಿಮ್ಮ ಮುಂದೆ ರಾಜಸ್ಥಾನ್ ಮತ್ತು ಛತ್ತೀಸ್ಗಢದಲ್ಲಿ ಏನಾಗಬಹುದು ಈ ಸಮೀಕ್ಷೆ ಪ್ರಕಾರ ಅನ್ನುವ ನಂಬರ್ಸ್ ಅನ್ನ ಇಟ್ಟಿದೀವಿ ಮತ್ತೊಮ್ಮೆ ಅದನ್ನ ನೋಡೋಣ ಈಗ ತಾನೇ ಬರ್ತಿರುವಂತಹ ಅಪ್ಡೇಟ್ ಮಧ್ಯಪ್ರದೇಶ ಬಹು ನಿರೀಕ್ಷಿತ ಯಾಕೆಂದ್ರೆ ಟೈಟ್ ಫೈಟ್ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ ಗಳಲ್ಲೂ ಕಾಂಗ್ರೆಸ್ ಬಿಜೆಪಿ ಒಂದು ಎರಡು ಮೂರು ನಾಲ್ಕು ಸೀಟ್ ಡಿಫ್ರೆನ್ಸ್ ಅಲ್ಲಿ ತೋರಿಸ್ತಾ ಇದಾರೆ ಕೆಲವರು ಬಿಜೆಪಿ ಮುಂದೆ ಅಂತ ತೋರಿಸ್ತಿದ್ದಾರೆ ಕೆಲವರು ಕಾಂಗ್ರೆಸ್ ಮುಂದೆ ಅಂತ ತೋರಿಸ್ತಾ ಇದಾರೆ ಬಟ್ ತುಂಬಾ ನಿರೀಕ್ಷೆ ಇಂಡಿಯಾ ಟುಡೇ ಪಕ್ಕಾ ಎಕ್ಸಾಕ್ಟ್ ಎಕ್ಸಿಟ್ ಪೋಲ್ ಅನ್ನ ಬಹಳಷ್ಟು ಕಡೆ ಕೊಟ್ಟಿರೋದ್ರಿಂದ ಮಧ್ಯಪ್ರದೇಶದ ಬಗ್ಗೆ ಏನ್ ಹೇಳ್ತಾ ಇದೆ ಅಂತ ಮಧ್ಯಪ್ರದೇಶದಲ್ಲಿ ಇಂಡಿಯಾ ಟುಡೇ ಆಕ್ಸಸ್ ಮೈ ಇಂಡಿಯಾ ಪ್ರಕಾರ ಯಾರೂ ಊಹಿಸದಂಥ ಫಲಿತಾಂಶ ಬರುತ್ತೆ ಯಾರೂ ಕೊಡದ ನಂಬರ್ಸನ್ನು ಇಂಡಿಯಾ ಟುಡೇ ಕೊಡ್ತಿದೆ ನೂರ ನಲವತ್ತರಿಂದ ನೂರತ್ತೆರಡು ಬಿ ಜೆ ಪಿಗೆ ಇನ್ನೂರ ಮೂವತ್ತು ಸೀಟ್ ಇರುವಂಥ ಮಧ್ಯಪ್ರದೇಶದಲ್ಲಿ ನೂರ ನಲವತ್ತರಿಂದ ನೂರ ಅರವತ್ತೆರಡು ದೊಡ್ಡ ಬಹುಮತದೊಂದಿಗೆ ಭರ್ಜರಿ ಬಹುಮತೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ನಲವತ್ತೇಳು ಪರ್ಸೆಂಟ್ ವೋಟ್ ಶೇರು ಮತ್ತೊಮ್ಮೆ ಅಂತ ಆಡಳಿತ ವಿರೋಧಿ ಅಲೆ ಇಲ್ಲ ಆಡಳಿತದ ಪರವಾಗಿ ಅದೇ ಅಲೆ ಇದೆ ಅಂತ ಆಯ್ತು ಈ ಥರ ಏನಾದ್ರು ರಿಸಲ್ಟ್ ಬಂದ್ರೆ ಅಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಬಿಜೆಪಿಗಾಗಿತ್ತು ಇದ್ರ ಮೇಲೆ ಆಧಾರದಲ್ಲಿ ಮಾತಾಡೋಕೋದ್ರೆ ಕಾಂಗ್ರೆಸ್ಗೂ ಮೊದಲೇ ಬಿಜೆಪಿಯಲ್ಲಿ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದೆ ಆಲ್ರೆಡಿ ಕೊಡ್ತಾ ಇದೆ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಅರವತ್ತೆಂಟರಿಂದ ತೊಂಬತ್ತು ಮಾತ್ರ ಅಂತ ಕೊಡ್ತಿದ್ದಾರೆ ಬೇರೆ ಯಾರೂ ಇದನ್ನು ಕೊಡ್ತಿಲ್ಲ ಸೊ ಈ ಸಲ ಇಂಡಿಯಾ ಟುಡೇಯ ಈ ಎಕ್ಸಿಟ್ ಪೋಲ್ ಪಕ್ಕ ಆಗುತ್ತಾ ಕುತೂಹಲ ಇತರೆ ಮೂರು ಅಂತ ಕಾಂಗ್ರೆಸ್ ನಲವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಅಂತ ಕೊಡ್ತಿರೋದು ಇಂಡಿಯಾ ಟುಡೇ ಯಾಕೆ ನಾವು ಪರ್ಟಿಕ್ಯುಲರ್ ಆಗಿ ಸಪ್ರೇಟಾಗಿ ಕೊಡ್ತಿದ್ದೀವಿ ಅಂದರೆ ಕರ್ನಾಟಕದಲ್ಲಿ ಪಕ್ಕಾ ರಿಸಲ್ಟನ್ನು ಕೊಟ್ಟಿತ್ತು ಇಷ್ಟೇ ಬರುತ್ತೆ ನೂರ ಇಪ್ಪತ್ತೆರಡರಿಂದ ನೂರ ನಲವತ್ತು ಮ್ಯಾಕ್ಸಿಮಮ್ ನೂರ ನಲವತ್ತರ ತನಕನೂ ಹೋಗೋ ಚಾನ್ಸ್ ಇದೆ ಅಂತ ಹೇಳಿದ್ದ ಏಕೈಕ ಎಕ್ಸಿಟ್ ಪೋಲ್ ಇಂಡಿಯಾ ಟುಡೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟ್ ಕರ್ನಾಟಕದಲ್ಲಿ ಗೆಲ್ಲಬಹುದು ಎಂ ಪಿ ಸೀಟ್ಸ್ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಎಕ್ಸಿಟ್ ಪೋಲ್ಗಳು ಕೊಟ್ಟಿರಲಿಲ್ಲ ಇಂಡಿಯಾ ಟುಡೇ ಆ ನಂಬರ್ನ ಎಕ್ಸ್ಪೆಕ್ಟ್ ಮಾಡಿತ್ತು ಅಂದರೆ ಪ್ರೆಡಿಕ್ಟ್ ಮಾಡಿತ್ತು ಹಾಗಾಗಿ ಇಂಟ್ರೆಸ್ಟಿಂಗ್ ಇದೆ ಸುಮಾರು ರಾಜ್ಯಗಳಲ್ಲಿ ಇದೇ ಥರ ಆಗಿದೆ ಇಂಡಿಯಾ ಟುಡೇ ಆಗಿ ಕೊಡುತ್ತೆ ಎಲ್ಲರ ಥರ ಆರು ಗಂಟೆಗೆ ಕೊಟ್ಟು ಬಿಡಬೇಕು ಅನ್ನೋ ಪೈಪೋಟಿಗೆ ಬಿಡಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ತನಕನೂ ನಿರೀಕ್ಷೆ ಇರುತ್ತೆ ತುಂಬ ಜನಕ್ಕೆ ಇಂಡಿಯಾ ಟುಡೇ ರಿಸಲ್ಟ್ ಏನು ಕೊಡುತ್ತೆ ಎಕ್ಸಿಟ್ ಪೋಲ್ ಏನು ಕೊಡುತ್ತೆ ಅಂತ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಭರ್ಜರಿ ಬಹುಮತ ಬಿಜೆಪಿಗೆ ಅಂತ ಕೊಡ್ತಿರೋದು ನಾವು ಇದ್ರ ಮೇಲೆ ಆಧಾರದಲ್ಲಿ ಬಿ ಜೆ ಬಿಜೆಪಿಯಲ್ಲಿ ಏನೇನು ವರ್ಕ್ಔಟ್ ಮಾಡ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಮೂಲ ಪಿಗಳ ಜೊತೆ ಬೇರೆಯೋ ಥರ ಮಾಡಿದ್ದು ಅಮಿತ್ ಶಾ ಅಲ್ಲೇ ಠಿಕಾಣಿ ಹುಡುಕೂತಿದ್ದು ಹಾಗೆ ಗ್ಯಾರಂಟಿ ಎಲ್ಲಕ್ಕಿಂತ ಪ್ರಮುಖವಾಗಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆರಂಭದಿಂದಾನೆ ಕಾಂಗ್ರೆಸ್ಗೆ ಪೈಪೋಟಿ ಕೊಡೋ ರೀತಿ ಅವ್ರಿಗಿಂತ ಮುಂಚೆನೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಗ್ಯಾರಂಟಿ ಬಿ ಜೆ ಪಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋ ಥರ ಆಯಿತು ಇವೆಲ್ಲವೂ ಕೂಡ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗಬಹುದಾದ ಯಾಕೆಂದ್ರೆ ಇದು ರಿಸಲ್ಟ್ ಅಲ್ವಲ್ಲ ಆ ಈ ಥರ ಬಂದರೆ ಅದೇ ಕಾರಣದಿಂದ ಅಂತ ನಾವು ಅಂದುಕೊಳ್ಳಬಹುದು ಅಸಲೀಗ ಮಧ್ಯಪ್ರದೇಶ ಬಿ ಜೆ ಪಿಗೆ ಆಡಳಿತ ವಿರೋಧಿ ಅಲೆ ಇರಬೇಕು ಯಾಕಂದರೆ ಸುದೀರ್ಘ ಅವಧಿ ಅಧಿಕಾರ ಮಾಡ್ಕೊಂಡು ಬಂದಿದೆ ಮಧ್ಯದಲ್ಲಿ ಸಲ ಕಾಂಗ್ರೆಸ್ ಬಂತು ಆಪರೇಷನ್ ಮತ್ತೆ ಮಾಡಿ ಬಿ ಜೆ ಪಿನೇ ಬಂದು ಕೂರ್ತು ಆಡಳಿತ ವಿರೋಧಿ ಅಲೆ ಇರಬೇಕು ಆದರೆ ಅದು ಇಲ್ಲ ಅಂತ ಹೇಳ್ತಾ ಇರೋದು ಈ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಈ ರಿಸಲ್ಟ್ ಬಂದ್ಬಿಟ್ರೆ ಲೋಕಸಭೆಗಿದು ಬಹು ದೊಡ್ಡ ಬಲ ಹಿಂದಿ ಬೆಲ್ಟಿಂದ ರಾಜಸ್ಥಾನದಲ್ಲೂ ಹೆಚ್ಚು ಸೀಟ್ಸ್ ತಗೊಂಡ್ರು ಗೆಲ್ತಾರೋ ಬಿಡ್ತಾರೆ ಇವ್ರು ಹೇಳೋ ಪ್ರಕಾರ ಬಿಜೆಪಿ ಗೆಲ್ಲಲ್ಲ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಯಾರು ಅಂದುಕೊಳ್ಳದಂತ ಭರ್ಜರಿ ಬಹುಮತ ಬರುತ್ತೆ ಹೀಗಾಗಿ ಹಿಂದಿ ಹಿಂದಿ ಬೆಲ್ಟಲ್ಲಿ ಬಲ ಬಂದಂಗಾಗತ್ತೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಬಿಗ್ ಠಕ್ಕರ್ ಕೊಟ್ಟಂಗಾಗತ್ತೆ ಕಾದ್ ನೋಡೋಣ ಏನಾಗತ್ತೆ ಅನ್ನೋದನ್ನ ಸೊ ಎಲ್ಲರಿಗಿಂತ ಭಿನ್ನವಾದ ಫಲಿತಾಂಶ ನೋಡ್ತಾ ಇದ್ದೀವಿ ತೆಲಂಗಾಣ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಸು ರಾಜಸ್ಥಾನದಲ್ಲಿ ಬಹುತೇಕ ಅತಂತ್ರ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಭರ್ಜರಿ ಬಹುಮತ ಅಂತ ಇದು ಆಕ್ಸಸ್ ಮೈ ಇಂಡಿಯಾ ಇಂಡಿಯಾ ಟುಡೇ ಸಮೀಕ್ಷೆ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿಲ್ಲ ಸಿ ಥ್ಯಾಂಕ್ ಯು